ಈ ಬಾರಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಒಂದು ಸವಾಲಿತ್ತು ಇತ್ತು ನನ್ನ ಮುಂದೆ ಯಾವನ್ನ ರೈತರು ಪ್ರತಿನಿತ್ಯ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಂಥ ಘಟನೆಗಳನ್ನು ಗಮನಿಸೋದು ನಾನು ನಾಡಿನ ಜನತೆಯ ಮುಂದೆ ಒಂದು ಭರವಸೆಯನ್ನು ಕೊಟ್ಟಿದ್ದೆ ಈ ನಾಡಿನ ರೈತರ ಸಾಲವನ್ನು ಒಂದು ಬಾರಿ ಸಂಪೂರ್ಣವಾಗಿ ಅದು ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ಸಹಕಾರಿ ಬ್ಯಾಂಕ್ ಇರಲಿ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ನಮ್ಮ ಪಕ್ಷ ಮಾಡಿದೆ ಒಂದು ಅವಕಾಶವನ್ನ ನನ್ನ ಪಾಲಿ ಕೊಡಿ ಅಂತಕ್ಕಂಥ ಮನವಿ ಮಾಡಿದೆ ಅವತ್ತು ಕಾಂಗ್ರೆಸ್ನ ನಾಯಕರುಗಳು ಬಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಎಲ್ಲ ಬರ್ತಾರೆ ಅವ್ರ ಅಧಿಕಾರಿಗೆ ಬರದೇ ಇರತಕ್ಕಂಥ ಹಿನ್ನೆಲೆ ಒಳಗೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ ಇದನ್ನ ನಂಬೇಡಿ ಅಂತಕ್ಕಂಥ ಮಾತು ಲಘುವಾಗಿ ಟೀಕೆ ಮಾಡಿದ್ರು ನಮಗೆ ಬಹುಮತ ಬರಲಿಲ್ಲ ರೇವಣ್ಣ ಅವ್ರಿಗೆ ಹೇಳ್ತಾ ಇದ್ರು ಭಾಷಣ ಮಾಡಬೇಕಾದ್ರೆ ನಮಗೆ ಕೇವಲ ಮೂವತ್ತೆಂಟು ಸ್ಥಾನ ಬಂದಿದೆ ನಾನು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ ಸುಳ್ಳು ಸುಳ್ಳೇಳಿ ನೀನು ಕೈ ತೊಳ್ಕೊಂಡ್ಬಿಟ್ಟಿದ್ದು ಚೆನ್ನಾಗಿತ್ತು ಅಂತಕ್ಕಂಥ ಮಾತು ಹೇಳ್ತಾ ಇದ್ರು ಆದರೆ ಒಂದು ಇವತ್ತು ಈ ಒಂದು ನನ್ನ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ದೇವರ ಸಮಾನವಾಗಿರ್ತಕ್ಕಂಥ ನನ್ನ ಕಾರ್ಯಕರ್ತರ ಮುಂದೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು ಈ ನಾಡಿನ ಜನತೆಗೆ ನಾವು ನಮ್ಮ ಕುಟುಂಬದಲ್ಲಿ ನನ್ನ ತಂದೆಯ ಕಾಲದಿಂದ ನಾವ್ಯಾರೋ ರಾಜಕಾರಣಕ್ಕೆ ಬರ್ತೀವಿ ಅಂತಕ್ಕಂಥ ಊಹೆ ಸಹ ನಮ್ಮಲ್ಲಿ ಇರಲಿಲ್ಲ ಕೆಲವು ಅನಿವಾರ್ಯ ಕಾರ್ಯಗಳಿಂದ ರಾಜಕಾರಣಕ್ಕೆ ಬಂದಿದ್ದೇವೆ ಕಾರಣಗಳಿಂದ ನಾಡಿನ ಜನತೆಯ ಮುಂದೆ ನನ್ನ ತಂದೆಯ ಕಾಲದಿಂದ ಈ ಕ್ಷಣದವರೆಗೆ ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಮಾತನ್ನ ಜನತೆಗೆ ಕೊಟ್ಟಾಗ ನಡೆಸ್ಕೊಂಡಿದ್ದೇವೆ ಆದರೆ ನೀವು ನನ್ನ ಪ್ರಶ್ನೆ ಮಾಡಬಹುದು ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಇಪ್ಪತ್ತು ತಿಂಗಳು ಪಿಗೆ ನೀವು ಹಸ್ತಾಂತರ ಮಾಡಲಿಲ್ಲ ಅಧಿಕಾರನ ಆ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರ ಅಂತಕ್ಕಂಥದ್ದು ಕೆಲವರು ಪ್ರಶ್ನೆ ಮಾಡಬಹುದು ಬಿಜೆಪಿ ನಾಯಕರು ಅವತ್ತೂ ಸಹ ನನ್ನಿಂದ ಆದಂಥ ತಪ್ಪಲ್ಲ ಅದು ನಾನು ಬಿಜೆಪಿಯ ಅವತ್ತಿನ ಮುಖ್ಯಮಂತ್ರಿಯ ಒಂದು ಆಕಾಂಕ್ಷೆ ಏನಿದ್ರು ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿದ್ವು ನಾನು ಅಧಿಕಾರ ಹಸ್ತಾಂತರ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯ ಸಿದ್ಧತೆ ಮಾಡಿದ್ದೆ ಆದರೆ ಕೇಂದ್ರದಿಂದ ಬಂದಂತ ದೆಹಲಿಯ ನಾಯಕರುಗಳು ಬಿ ಜೆ ಪಿ ಪಕ್ಷದ ನಾಯಕರುಗಳ ಅವರ ಕೆಲವು ತೀರ್ಮಾನಗಳಿಂದ ಅವತ್ತು ಒಂಬತ್ತು ದಿನಗಳ ಕಾಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗೂ ಅಧಿಕಾರದಿಂದ ನಿರ್ಗಮಿಸಬೇಕಾಯ್ತು ನಾನು ಮಾಡಿದಂಥ ತಪ್ಪಲ್ಲ ಅದು ಸಹ ಅದೆಲ್ಲ ಒಂದು ಇತಿಹಾಸ ಅದನ್ನು ನನಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವಾಗ ಫಲಿತಾಂಶಗಳು ಬರಲಿಕ್ಕೆ ಶುರುವಾಯಿತು ಆ ಫಲಿತಾಂಶ ಬರಲಿಕ್ಕೆ ಶುರುವಾದಾಗ ನಮ್ಮ ಪಕ್ಷದ ಸಂಖ್ಯೆ ಮೂವತ್ತೈದೋ ಮೂವತ್ತಾರೋ ಬಂದು ನಿಲ್ಲಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವತ್ತೇ ತೀರ್ಮಾನ ಮಾಡಿದ್ದೆ ಬಹುಶಃ ಇನ್ನು ಮುಂದಿನ ದಿನದಲ್ಲಿ ಈ ರಾಜಕಾರಣ ಅಂತಕ್ಕಂಥದ್ದು ನನ್ನಂತವನಗಲ್ಲ ನನ್ನನ್ನು ಈ ನಾಡಿನ ಜನತೆ ನಂಬಲಿಲ್ಲ ರಾಜಕೀಯದಿಂದ ನಿರ್ಗಮಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡ್ಕೊಂಡಿದ್ದೆ ನಾನು ಇದನ್ನು ಇವತ್ತು ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಆದರೆ ನಂತರ ಯಾವಾಗ ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ ಕಾಂಗ್ರೆಸ್ನ ನಾಯಕರುಗಳು ತರಾತುರಿನಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಫೋನ್ ಮಾಡಿದ್ರು ಇಲ್ಲ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ ನಿಮ್ಮ ಮಗನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ದಯವಿಟ್ಟು ನಿಮ್ಮ ಬೆಂಬಲ ಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ತಂದೆಯವರು ದೇವೇಗೌಡರು ಅಶೋಕ ಅಶೋಕವಟ್ಲಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ ನೀನು ಒಂದು ನಿಮಿಷ ಬಾಪ ಅಂತ ಕರೆದರು ನನ್ನ ನನ್ನ ಒಂದು ಮಧ್ಯಸ್ಥಿಕೆಯಲ್ಲೇ ನಾನು ಆ ಸಭೆಯಲ್ಲಿ ಏನು ಭಾಗವಹಿಸಿದ್ದೆ ಆಗಲೂ ಸಹ ಸನ್ಮಾನ್ಯ ದೇವೇಗೌಡರು ಹೇಳಿದಂಥದ್ದು ನನ್ನ ಮಗನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮುಖ್ಯಮಂತ್ರಿಯ ಸ್ಥಾನ ನಮಗೆ ಅವಶ್ಯಕತೆ ಇಲ್ಲ ಖರ್ಗೆ ಅವರು ಇನ್ಯಾರಾದರೂ ನಿಮ್ಮ ಪಕ್ಷದಲ್ಲಿ ನೀವೇ ತೀರ್ಮಾನ ಮಾಡಿಕೊಂಡು ನೀವೇ ಮುಖ್ಯಮಂತ್ರಿಗಳಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವತ್ತಿನ ಸಭೆಯಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯವರು ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ ಅವರು ಎಲ್ಲ ನಾಯಕರುಗಳದ್ದು ಕೇಂದ್ರದ ಗುಲಾಮ್ ನಬಿ ಆಜಾದ್ ಅವರು ಇವತ್ತಿನ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲಟ್ ಅವರು ಇವರು ಎಲ್ಲರೂ ಸಹ ಸಭೆಯಲ್ಲಿ ಭಾಗವಹಿಸಿ ಈ ಪ್ರಶ್ನೆನೇ ಇಲ್ಲ ನಮ್ಮ ಪಕ್ಷಕ್ಕೆ ನಾವು ನಮ್ಮ ಪಕ್ಷದ ನಾಯಕರೆಲ್ಲ ತೀರ್ಮಾನ ಮಾಡಿದ್ದೇವೆ ಇವತ್ತು ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನನಗೆ ಎರಡನೇ ಬಾರಿ ಆ ಮುಖ್ಯಮಂತ್ರಿಯ ಪಟ್ಟ ಕಟ್ಟಿದ್ರು ಆದರೆ ಆ ಮುಖ್ಯಮಂತ್ರಿಯಾಗಿ ನನಗೆ ಆ ಪರಿಸ್ಥಿತಿಗಳು ಏನಿರುತ್ತೆ ಅನ್ನೋದು ಗೊತ್ತಿತ್ತು ನನಗೆ ವೈಯಕ್ತಿಕವಾಗಿ ಆ ಮುಖ್ಯಮಂತ್ರಿಯ ಸ್ಥಾನದ ಒಂದು ಅಪೇಕ್ಷೆನೂ ಇರಲಿಲ್ಲ ಅಂತಿಮವಾಗಿ ನಾನು ಒಪ್ಪುಗಳ ಕಾರಣ ಯಾವ ನನ್ನ ರೈತರು ಪ್ರತಿದಿನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೆ ಈ ನಾಡಿನ ಉದ್ದಗಲಕ್ಕೂ ನಾನು ಏನು ಹೋರಾಟ ಮಾಡ್ಕೊಂಬಂದೆ ಯಾಕೆಂದರೆ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ತಿಂಗಳು ನನಗೆ ಆಪರೇಷನ್ ಆಗಿದ್ದು ಎರಡನೇ ಆಪರೇಷನ್ ಹೃದಯದ ಕಾಯಿಲೆಗೆ ಆ ಎರಡನೇ ಆಪರೇಷನ್ ಆಗಿ ಕೇವಲ ಒಂದೇ ತಿಂಗಳಿಗೆ ಅಂದರೆ ನವೆಂಬರ್ ಆರನೇ ತಾರೀಕು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವತ್ತು ಪರ್ವ ಅಂತಕ್ಕಂಥ ಹೆಸರಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋದು ಅಲ್ಲಿಂದ ನಿರಂತರವಾಗಿ ನಾನು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ನಾನು ಏನು ಹೋರಾಟ ಮಾಡ್ಕೊಂಡು ಬಂದೆ ಆ ರೈತನಿಗೆ ಕೊಟ್ಟಂತ ಮಾತನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಸ್ವಂತ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದನ್ನ ಸಾಬೀತ್ ಮಾಡಬೇಕು ಅಂತೇಳಿ ನನಗೆ ಇದ್ದಂಥ ಹಲವಾರು ರೀತಿಯ ಇಕ್ಕಟ್ಟಿನ ನಡುವೆಯೂ ಸಹ ಒಪ್ಪಿಗೆ ಕೊಟ್ಟೆ ನಾನು ನಿಮ್ಗೆ ಹೇಳಬೇಕು ಜೆ ಪಿಯವರು ನನಗೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ತಯಾರಾಗಿದ್ರು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರೇ ನನಗೆ ಆಫರ್ ಕೊಟ್ಟರು ನಿನ್ನನ್ನು ಯಾರೂ ಟಚ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಐದು ವರ್ಷ ನಿನ್ನನ್ನು ಮುಂದುವರಿಸ್ತೀನಿ ತೀರ್ಮಾನ ತಗೋ ಅಂತ ಹೇಳಿ ಅವತ್ತಿನ ಚುನಾವಣೆ ಸಂದರ್ಭದಲ್ಲಿ ಇಲ್ಲೇನಾದರೂ ನನ್ನ ಮುಸಲ್ಮಾನ್ ಬಾಂಧವರಿದ್ದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಪಾಪ ಕಾಂಗ್ರೆಸ್ ನಾಯಕರುಗಳು ಅಪಪ್ರಚಾರ ಮಾಡಿಸಿದ್ರು ನಮಗೆ ಗೊತ್ತಾಗಲಿಲ್ಲ ಅದು ಅವ್ರು ಹೇಳಿದ್ರು ಜೆ ಡಿ ಎಸ್ಗೆ ಏನಾದರೂ ನೀವು ಮತ ಕೊಟ್ಟರೆ ಅದು ಬಿ ಜೆ ಪಿ ಪಕ್ಷಕ್ಕೆ ಮತ ಕೊಟ್ಟಾಗೆ ಯಾವ ಕಾರಣಕ್ಕೂ ಜೆ ಡಿ ಎಸ್ಗೆ ಮತ ಹಾಕಬೇಡಿ ಅಂತೇಳಿ ಕೆಲವು ಮುಸಲ್ಮಾನ್ ಸಮಾಜದ ನಿವೃತ್ತ ಅಧಿಕಾರಿಗಳನ್ನ ಮತ್ತು ಕೆಲವು ಮೌಲ್ವಿಗಳನ್ನ ಒಂದು ಗುಂಪು ಮಾಡಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿಸಿದ್ರು ಅದರ ಹಿನ್ನೆಲೆಯಲ್ಲಿ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಶಿರಾದಲ್ಲೂ ಬಹುಶಃ ಇಪ್ಪತ್ತು ಸಾವಿರ ಮತದಾರ ಇರಬಹುದು ಅವ್ರಿಗ ಒಂದು ಮಾತು ಹೇಳ್ತೀನಿ ಇವತ್ತೇನಾದರೂ ಇಂಥ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಜೆ ಡಿ ಎಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷದ ಪ್ರಮುಖವಾದಂತ ಅವರ ಸಂಕುಚಿತ ಮನೋಭಾವದಿಂದ ಇವತ್ತು ಇಂಥ ಒಂದು ದರಿದ್ರ ಸರ್ಕಾರವನ್ನ ಇವತ್ತು ಪಡ್ಕೊಂಡಿದ್ದಾರೆ ಮುಸಲ್ಮಾನ್ ಬಂಧುಗಳು ಇವತ್ತು ಅರ್ಥ ಯಾಕೆ ಯಾಕೆಂದ್ರೆ ಇವತ್ತು ಯಾವ್ಯಾವ ರೀತಿ ಘಟನೆಗಳು ನಡೀತಾ ಇದೆ ನಾನು ಇದ್ರ ಬಗ್ಗೆ ನಾನು ಯಾವತ್ತು ಜಾತಿಯ ರಾಜಕಾರಣ ಮಾಡಿದವನಲ್ಲ ನಾನು ಪ್ರತಿಯೊಬ್ಬ ಯಾರಾದರೂ ಒಬ್ಬ ಬಡವ ಬಂದ್ರೆ ನೀನು ಯಾವ ಜಾತಿ ಅಂತ ಎಂದು ಕೇಳಲಿಲ್ಲ ಅವನ ಕಷ್ಟ ಕೇಳಿ ಅವನಿಗೆ ಅಲ್ಲೇ ಏನಾದರೂ ಒಂದು ರೀತಿಯ ಒಂದು ನನ್ನ ಕೈಲಾದ ಮಟ್ಟಿಗೆ ಆ ಕಷ್ಟವನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡಿದವನು ನಾನು ಅವತ್ತು ಆ ರೀತಿಯ ಒಂದು ಕಾರಣ ಹೇಳಿ ರಾಹುಲ್ ಗಾಂಧಿ ಅವ್ರ ಕೈಲೇ ಭಾಷಣ ಮಾಡಿಸ್ಬಿಟ್ರು ಆಸನದಲ್ಲಿ ಬಿ ಜೆ ಪಿ ಬಿ ಟೀಮ್ ಇದು ಜೆ ಡಿ ಎಸ್ ಪಕ್ಷ ಅಂತ ಹೇಳಿ ಅಷ್ಟೆಲ್ಲ ನಮ್ಮ ಮೇಲೆ ದಾಳಿ ನಡೆಸಿ ಅಂತಿಮವಾಗಿ ಅವರ ಒಂದು ಮನವಿಗೆ ನಾವು ಗೌರವ ಕೊಟ್ಟು ಅವ್ರ ಜೊತೆ ಸರ್ಕಾರ ಮಾಡಿದ್ರೆ ಆ ಸರ್ಕಾರದ ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಸುಲಭವಾಗಿ ಬಿಟ್ಟಿರಲಿಲ್ಲ ನನಗೆ ಸಿದ್ದರಾಮಯ್ಯನವರು ಅವತ್ತು ಹೇಳ್ತಾರೆ ನಾನು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ಕೊಡ್ತೀನಿ ಅವರು ಮೊದಲು ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಒಂದು ಯೋಜನೆ ಮಾಡಿದ್ರು ಚುನಾವಣೆ ಹೋಗಬೇಕಾದ್ರೆ ಐದು ಜಿಯಿಂದ ಏಳು ಕೆ ಜಿ ಅಕ್ಕಿ ಪುಕ್ಕಟ್ಟೆ ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ ಏಳು ಕೆ ಜಿ ಅಕ್ಕಿ ಘೋಷಣೆ ಮಾಡಿದ್ರಲ್ಲ ಅಲ್ಲಿ ಅವರು ದುಡ್ಡಿಟ್ಟಿದ್ದು ಐದು ಕೆ ಜಿ ಅಕ್ಕಿ ಅಷ್ಟೇ ದುಡ್ಡಿಟ್ಟಿದ್ದು ಇನ್ನೂ ಐನೂರು ಕೋಟಿ ಇನ್ನು ಎರಡು ಕೆ ಜಿ ಘೋಷಣೆ ಮಾಡಿದ್ರಲ್ಲ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಅದನ್ನು ಒಂದು ಜಿನೂ ಕಡಿಮೆ ಮಾಡಬಾರದು ಅಂತೇಳಿ ಕಂಡೀಷನ್ ಹಾಕಿದ್ರು ನನಗೆ ಆ ಒಂದು ಕಂಡೀಷನ್ಗೆ ನಾನು ತಲೆಬಾಗಬೇಕಾದ್ರೆ ಅವರು ಇಟ್ಟಿದ್ದ ಹಣಕ್ಕೆ ಮತ್ತೆ ಐನೂರು ಕೋಟಿ ಹೊಂದಿಸ್ಬೇಕಾಯ್ತು ನಾನು ಅದಕ್ಕೆ ಅಕ್ಕಿ ಏಳು ಕೆ ಜಿ ಪುಕ್ಕಟ್ಟೆ ಅಕ್ಕಿ ಕೊಡ್ತಕ್ಕಂಥ ಯೋಜನೆಗೆ ಇಲ್ಲೆಲ್ಲ ಭಾಷಣ ಮಾಡ್ತಾ ಇದ್ರು ಯಾರು ಉಗ್ರೇಶೋ ಇಲ್ಲ ರವಿನೋ ಯಾರೋ ಭಾಷಣ ಮಾಡಿದ್ರಿ ನೀವು ಅದ್ಯಾರೋ ಇಲ್ಲಿ ಬಂದು ಹತ್ತು ಸಾವಿರ ಮನೆ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ಶಿರಾ ತಾಲೂಕು ಒಂದಕ್ಕೆ ಅಂತ ಹೇಳಿ ಎಲ್ಲಿಂದ ತಂದು ಕೊಡ್ತಾರೆ ಹತ್ತು ಸಾವಿರ ಮನೇನ ಅವರು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು ಎಂಥ ಪರಿಸ್ಥಿತಿನಲ್ಲಿ ರೈತರ ಸಾಲ ಮನ್ನಾ ಮಾಡತಕ್ಕಂತ ದಿಟ್ಟ ನಿರ್ಧಾರ ಮಾಡಿದ್ದೆ ಅಂತಕ್ಕಂಥದ್ದನ್ನ ಬೆಳೆಸಿರೋರು ನೀವು ನಮ್ಮನ್ನ ನಿಮ್ಮ ಮುಂದೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯವರು ಯಾವ ಐದು ವರ್ಷದ ಸರ್ಕಾರ ನಡೆಸಿದ್ರು ಈ ರಾಜ್ಯದಲ್ಲಿ ಮನೆಗಳನ್ನು ಕಟ್ಕೊಡ್ತೀವಿ ಅಂತೇಳಿ ಚುನಾವಣೆ ಟೈಮ್ನಲ್ಲಿ ಅವರೇನು ಮನೆಗಳ ನೀವು ಹೊಸದಾಗಿ ಕಟ್ಕೊಳ್ಳಿ ಅಂತೇಳಿ ಫೌಂಡೇಶನ್ ಹಾಕಿ ಅಂತೇಳಿ ನಿಮಗೆಲ್ಲ ತೀರ್ಮಾನ ಕೊಟ್ಟರು ನಾನು ಅಧಿಕಾರ ವಹಿಸ್ಕೊಂಡಾಗ ಆ ಮನೆಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಬೇಕಾದಂಥ ಹಣ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಆದರೆ ಸಿದ್ದರಾಮಯ್ಯನವರು ಅವರು ಬಿಟ್ಟು ಹೋಗಿದ್ದು ದುಡ್ಡು ಮೂರು ಸಾವಿರ ಕೋಟಿ ಅವ್ರು ಘೋಷಣೆ ಮಾಡಿರ್ತಕ್ಕಂಥ ಮನೆ ಇವತ್ತು ಇನ್ನು ಲಿಂಟ್ಲ್ ಮಟ್ಟದಲ್ಲೋ ಫೌಂಡೇಶನ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಕಾರಣ ಅವರು ತೆಗೆದುಕೊಂಡಂಥ ಈ ರೀತಿಯ ನಿರ್ಧಾರಗಳು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ದುಡ್ಡು ಬೇಕಾದಂಥ ಕಡೆ ಅವರು ಇಟ್ಟಿದ್ದು ಮೂರು ಸಾವಿರ ಕೋಟಿ ಅಂದರೆ ಅವರು ಏನಾವ ತೀರ್ಮಾನ ಕೊಟ್ಟೋಗಿದ್ದಾರಲ್ಲ ಚುನಾವಣೆ ಟೈಮಲ್ಲಿ ಮತ ಪಡಿಬೇಕು ಅಂತ ಹೇಳಿ ಇನ್ನು ಹತ್ತು ವರ್ಷ ಬೇಕು ಆ ಮನೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ದುಡ್ಡು ನಿಮಗೆ ಬರಬೇಕಾದ್ರೆ ಇನ್ನು ಇವರಲ್ಲಿಂದ ಹತ್ತು ಸಾವಿರ ಕೋಟಿ ನಿಮಗೆ ಹತ್ತು ಸಾವಿರ ಮನೆ ಕೊಡ್ತಾರೆ ನನಗೆ ಆಶ್ಚರ್ಯ ಆಯಿತು ಇತ್ತೀಚೆಗೆ ಈಗಿನ ವಸತಿ ಸಚಿವರು ಒಂದು ಘೋಷಣೆ ಮಾಡಿಬಿಟ್ರು ಈಗಿನ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿ ದುಡ್ಡನ್ನ ಇವತ್ತು ವಸತಿಯ ಮನೆಗಳು ಕಟ್ಟಲಿಕ್ಕೆ ಬಸವ ಬಸವ ವಸತಿ ಅಂಬೇಡ್ಕರ್ ವಸತಿ ವಾಜಪೇಯಿ ವಸತಿ ಇದಕ್ಕೆಲ್ಲ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿ ಹತ್ತು ಸಾವಿರ ಕೋಟಿ ಘೋಷಣೆ ಮಾಡ್ಬಿಟ್ರು ನಾನು ಇದೆಯಲ್ಲಪ್ಪ ಹತ್ತು ಸಾವಿರ ಕೋಟಿ ಇಲ್ಲಿ ಒಂದು ಸಾವಿರ ನಮ್ಮ ಮುಖ್ಯಮಂತ್ರಿಗಳು ಅಂತ ನನಗೆ ಆಶ್ಚರ್ಯ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಈ ಹತ್ತು ಸಾವಿರ ಕೋಟಿನ ಮುಂದಿನ ಮೂರು ವರ್ಷಕ್ಕೆ ಕಂತ ಕೊಡ್ತಾರಂತೆ ಮುಂದಿನ ಮೂರು ವರ್ಷಕ್ಕೆ ಇದಕ್ಕೆ ನಾನು ಹೇಳಿದ್ದು ಅವತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ತೆಗೆದುಕೊಂಡಂತ ಅಂತ ನಿರ್ಧಾರದಿಂದ ಇನ್ನೂ ಹತ್ತು ವರ್ಷ ಬೇಕು ನಿಮಗೆ ದುಡ್ಡು ಬರೋದಕ್ಕೆ ಯಾವ ಒಂದು ನೀವು ಫೌಂಡೇಶನ್ ಹಾಕೊಂಡಿದ್ದೀರಿ ಲಿಂಟ್ ಲೆವೆಲ್ ಇಟ್ಕೊಂಡಿದ್ದೀರಿ ಇವತ್ತು ಈ ಪರಿಸ್ಥಿತಿ ನಮ್ಮನ್ನು ದೂಡಿದ್ದಾರೆ ನೀರಾವರಿ ಇಲಾಖೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದಾಗ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಕೆಲಸಕ್ಕೆ ಚುನಾವಣೆಯಲ್ಲಿ ಮತ ಪಡಿಬೇಕಲ್ಲ ಓದ ಕಡೆ ಎಲ್ಲ ಗುದ್ಲಿ ಪೂಜೆ ಮಾಡ್ಕೊಂಡು ಎಲ್ಲ ಆಡಳಿತಾತ್ಮಕವಂತ ಮಂಜೂರಾತಿ ಕೊಟ್ಟ ಬಂದ್ಬಿಟ್ರು ಒಂದು ಲಕ್ಷದ ಮೂರು ಕೋಟಿ ನೀರಾವರಿ ಯೋಜನೆಗೆ ಆದ್ರೆ ದುಡ್ಡಿಟ್ಟಿದ್ದು ಕೇವಲ ಒಂಬತ್ತು ಸಾವಿರ ಕೋಟಿ ಯಾವ ಒಂದು ಲಕ್ಷದ ಮೂರು ಮೂರು ಸಾವಿರ ಒಂದು ಲಕ್ಷದ ಮೂರು ಸಾವಿರ ಕೋಟಿ ಕೆಲಸ ಸಂಪೂರ್ಣಗೊಳಿಸಬೇಕು ಎಷ್ಟು ವರ್ಷ ಬೇಕು ಅಂತ ಲೆಕ್ಕ ಹಾಕೊಳ್ಳಿ ಇದು ನಮಗೆ ಕೊಟ್ಟೋದಂತ ಕೊಡುಗೆ ಅವರು ನಾನು ಮುಖ್ಯಮಂತ್ರಿ ಆದಾಗ ಇದೇ ಈಗಿನ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಗಂಟೆಲಿ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ದಲ್ಲ ಇನ್ನೂ ಮಾಡಲಿಲ್ಲ ನೀನು ಜನಕ್ಕೆ ಟೋಪಿ ಆಗ್ತಾ ಇದೆಯಾ ಬಾಯಿಗೆ ಬಂದಂಗೆಲ್ಲ ಬೈದರು ಬೈಸ್ಕಂಡೆ ಆದರೆ ನಾನು ಅವತ್ತು ತೆಗೆದುಕೊಂಡಂತ ರೈತರ ಸಾಲ ಮನ್ನಾ ಯೋಜನೆಯ ನಿರ್ಧಾರದಲ್ಲಿ ದೇಶದ ಇತಿಹಾಸದಲ್ಲಿ ಯಾರು ಮಾಡಲಿಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ರೈತನ ಒಂದು ಹದಿನಾಲ್ಕು ನನ್ನ ಆಳಿತದಲ್ಲಿ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಹದಿನಾಲ್ಕು ತಿಂಗಳಲ್ಲಿ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ ಇವತ್ತು ಇಲ್ಲಿ ನಮ್ಮ ರೈತರು ಯಾರು ಕೊಟ್ಟಿದ್ದಾರೆ ಇಲ್ಲಿ ತಿಮ್ಮಣ್ಣ ಅಂತ ಹೇಳಿ ನಾನೀಗ ಚೆಕ್ ಮಾಡಿಸ್ತೇ ಈಗ ನಮ್ಮ ಪಿ ಎ ಕೈನಲ್ಲಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವರ ಸಾಲ ತೆಗೆದುಕೊಂಡಿರ್ತಕ್ಕಂಥದ್ರಲ್ಲಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ಮೂರು ರೂಪಾಯಿ ಇವತ್ತು ಸಾಲ ಮನ್ನಾ ಆಗಿದೆ ನಿಮ್ಮ ಫೋನ್ನಲ್ಲೇ ನೋಡ್ಕೋಬಹುದು ನೀವು ಇಲ್ಲಿ ಇನ್ನೊಂದು ಈ ಸರ್ಕಾರ ಬಂದ ಮೇಲೆ ಈ ಸಾಲ ಮನ್ನಾ ಯೋಜನೆ ಆ ಇದನ್ನೇ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇವರು ಯಾವೊಂದು ನಾನು ಗೌರ್ಮೆಂಟ್ ನಿಂದ ಪ್ರೋಸೆಸ್ಗೆ ಒಂದು ಕಮಿಟಿ ಮಾಡಿಟ್ಟಿದ್ದೆ ಸಾಲ ಮನ್ನಾ ಯೋಜನೆಗೆ ಆ ಪ್ರೋಸೆಸ್ನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರಿ ಈಗ ಇಲ್ಲಿ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಇಲ್ಲಿ ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋರು ಒಂದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಒಂದೇ ಆಧಾರ್ ಕಾರ್ಡ್ ನಂಬರು ಒಂದೇ ಆಧಾರ್ ಕಾರ್ಡ್ ನಂಬರು ಇಪ್ಪತ್ತೈದು ಕ್ರಾಪ್ ಲೋನ್ ತಗೊಂಡಿರ್ತಕ್ಕಂಥದ್ದು ಒಂದೇಕ ಆಧಾರ್ ಕಾರ್ಡ್ ತೋರಿಸ್ತಾ ಇದೆ ಇಪ್ಪತ್ತೈದು ಕ್ರಾಪ್ ಲೋನ್ ತಗೊಂಡಿರೋದು ಇದನ್ನ ಸರಿಪಡಿಸ್ಕೊಂಡಿಲ್ಲ ಇದು ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳು ಯಾವ ರೀತಿ ನಡ್ಕೊಂಡು ಇವತ್ತು ಈ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ ಮಾಧ್ಯಮದ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ವಿಧಾನಸಭಾ ಅಧ್ಯಕ್ಷರು ಈಗಿನ ಸಹಕಾರಿ ಸಚಿವರಿಗೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಯಾವ ಸಾಲ ಮನ್ನಾ ಯೋಜನೆಯಡಿನಲ್ಲಿ ಕೆಲವು ತಪ್ಪುಗಳಾಗಿ ಇವತ್ತು ಸುಮಾರು ಒಂದು ಲಕ್ಷಕ್ಕೂ ಇನ್ನೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಹಣ ತಲುಪಿಲ್ಲ ಇದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತೇಳಿ ವಿಧಾನಸಭಾಧ್ಯಕ್ಷರು ನೆನ್ನೆ ಒಂದು ಪತ್ರ ಬರೆದಿದ್ದಾರೆ ಅಂತ ಇವತ್ತಿನ ಪತ್ರಿಕೆಯಲ್ಲಿ ನಾನು ಅಧಿಕಾರ ಬಿಟ್ಟ ದಿನ ಇಲ್ಲಿ ನಮ್ಮ ತಿಮ್ರಾಯ್ ತಿಮ್ರಾಯಪ್ಪನವರು ಯಾರೋ ಮಾತನಾಡ್ತಿದ್ರು ಸಾವಿರದ ಆರುನೂರು ಕೋಟಿ ಹಣ ಆ ಬ್ಯಾಂಕ್ ಸಾಲ ತೀರಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಹಣ ಇಟ್ಬಿಟ್ಟು ಬಂದಿದ್ದೆ ಅದಲ್ದೇ ಬಜೆಟ್ ನಲ್ಲಿ ಇನ್ನೂ ಐದು ಸಾವಿರ ಕೋಟಿ ದುಡ್ಡಿತ್ತು ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ನೆರೆ ಅವಳಿ ಅಂತ ಹೇಳಿ ದುಡ್ಡೆಲ್ಲ ಅಲ್ಲಿ ಡೈವರ್ಟ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರಿ ಸಂತೋಷ ಐದು ಲಕ್ಷ ಒಂದು ಮನೆ ಬಿದ್ದೋದ್ರಿಗೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿನವರೆಗೆ ಯಾವುದೇ ಒಬ್ಬನ ರೈತ ಒಂದು ಹಳ್ಳಿಯ ರೈತನ ಮನೆ ಬಿದ್ದೋಗಿರ್ತಕ್ಕಂಥದ್ದಕ್ಕೆ ಮಳೆನಲ್ಲಿ ಯಾವುದೇ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ತಲುಪಲಿಲ್ಲ ನಾನು ಮಾತಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಸಾರ್ವಜನಿಕವಾಗೂ ಮಾತನಾಡ್ತಾ ಇಲ್ಲ ನಾನು ಎಲ್ಲ ಮೌನವಾಗಿ ನಾನು ಗಮನಿಸ್ತಾ ಇದ್ದೇನೆ ಇವತ್ತು ನಾನು ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿ ಒಂದೊಂದು ಕ್ಷೇತ್ರಕ್ಕೆ ನಾನು ಐನೂರು ಕೋಟಿ ಆರುನೂರು ಕೋಟಿ ಹಣ ಏನು ಕೊಟ್ಟಿದ್ದೆ ಅದೆಲ್ಲ ತಡೆ ಮಾಡಿದ್ರು ಇವತ್ತು ಇಲ್ಲೆಲ್ಲೋದ್ ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ ಒಂದು ಲಕ್ಷ ಎರಡು ಲಕ್ಷ ಅಂತ ಇಲ್ಲಿ ಭಾಷಣ ಮಾಡದರಲ್ಲ ಯಾತಕ್ಕೆ ಇವರು ಅಧಿಕಾರಿಕ್ಕೆ ಬಂದು ಒಂದು ವರ್ಷದಿಂದ ಯಾತಿ ಕೊಡ್ಲಿಲ್ಲ ಈಗ ಬಂದ್ಬಿಟ್ಟು ಇಲ್ಲಿ ಒಂದು ಒಂದು ಕೋಟಿನ ಒಂದೂವರೆ ಕೋಟಿನ ದೇವಸ್ಥಾನ ಕಟ್ಟಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇವ್ರನ್ನ ಯಾರು ಹಿಡ್ಕೊಂಡಿದ್ದರು ಕೊಡಬೇಡಿ ಅಂತ ಹೇಳಿ ಸತ್ಯನಾರಾಯಣ ಎಲ್ಲರು ಬಡ ಕೊಡಬೇಡಿ ಅಂತ ಕೇಳಿದ್ರ ಇವತ್ತು ಸತ್ಯನಾರಾಯಣ ಅವ್ರ ಕಾಲದಲ್ಲಿ ಅವ್ರ ಅವ್ರ ಎಮ್ ಎಲ್ ಎ ಇದ್ದಾಗ ಈ ಕ್ಷೇತ್ರಕ್ಕೆ ಸುಮಾರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಬಜೆಟ್ ಅಲ್ಲಿ ಹಣವೂ ಇಟ್ಟಿದ್ದು ಇದೆಲ್ಲ ನಿಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಸರ್ಕಾರಕ್ಕೆ ಬರೋ ಆದಾಯದಲ್ಲಿ ಎಲ್ಲೂ ಕೊಡತೆ ಆಗಿಲ್ಲ ಹತ್ತೊಂಬತ್ತು ಇಪ್ಪತ್ತಕ್ಕೂ ಕೊರತೆ ಆಗಿಲ್ಲ ಈ ಕೊರೋನಾ ಬಂದ ಮೇಲೆ ಈ ವರ್ಷ ಏನಿದೆ ಇಪ್ಪತ್ತು ಇಪ್ಪತ್ತೊಂದು ಇಲ್ಲಿ ನಿಮಗೆ ಸಮಸ್ಯೆ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ದುಡ್ಡು ಎಲ್ಲಿ ಹೋಯ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ತೀರ್ಮಾನಕ್ಕೆ ಬನ್ನಿ ಈ ಮಾಧ್ಯಮದ ಮಿತ್ರರಿಗೂ ಹೇಳಲಿಕ್ಕೆ ಬಯಸ್ತೀನಿ ನನಗೆ ಈ ಬಾರಿ ಮುಖ್ಯಮಂತ್ರಿಯಾಗಿ ನಾನು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ನೀವು ಯಾರೂ ಇವತ್ತು ಬರೀಲಿಲ್ಲ ನನಗೇನು ನಷ್ಟ ಇಲ್ಲ ನನಗೇನು ಅಷ್ಟೇ ನಾನು ಇಲ್ಲಿ ನಿಮಗೆ ನಾನು ದೋಷ ಕೊಡೋದಿಲ್ಲ ನೀವು ಕಳಿಸ್ತೀರಿ ವರದಿನ ಆದರೆ ಆದ್ರೆ ಅಲ್ಲಿ ಬೆಂಗಳೂರು ಹೆಡ್ ಆಫೀಸಲ್ಲಿ ಇದೆಯಲ್ಲ ಯಾರು ಬರೆಯಲ್ಲ ನಾನು ರೈತರು ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಒಂದು ಪತ್ರಿಕೆಯವರು ಒಂದು ಟಿ ವಿ ಚಾನಲ್ಗಳಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡಲಿಲ್ಲ ಬರೀ ಸಾಲ ಮನ್ನಾ ಅಷ್ಟೇ ಅಲ್ಲ ಯಾವ ರೈತರು ತೆಂಗು ಬೆಳೆದಿದ್ರು ಇಲ್ಲಿ ಆಗಿನ ಸಂಸತ್ ಸದಸ್ಯರು ಮುದ್ದನಮೇಗೌಡರು ನಾಯಕತ್ವದಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ದು ಇನ್ನೂ ನಂಗೆ ಜ್ಞಾಪಕದಲ್ಲಿ ಬಹಳ ಜನ ಹೋದ್ರಿ ತೆಂಗಿನ ಬೆಳೆ ನಾಶ ಆಗಿದೆ ಚಿಕ್ಕನಾಯ್ಕನಲ್ಲಿ ಒಂದ್ಸಲ ಸುರೇಶ್ ಅಣ್ಣ ಅದೆಲ್ಲ ಕರ್ಕೊಂಡು ಹೋಗಿದ್ದ ಒಂದು ಇಲ್ಲೆಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಯಾರು ಅವರೆಲ್ಲ ನಮ್ಮ ಉಪ್ಪಾರ ಸಮಾಜದವರು ನಮ್ಮ ಕಲ್ಲೇಶು ಅಲ್ಲೆಲ್ಲ ಒಂದು ಮದುವೆ ಸಾಮೂಹಿಕವಾಗಿ ಮದುವೆ ಮಾಡಿದ್ದ ಸುರೇಶ್ ಅಣ್ಣ ಕರ್ಕೊಂಡು ಹೋಗಿದ್ರು ಸುರೇಶ್ ಬಾಬು ಅವರು ಅಲ್ಲಿ ನೋಡಿದ್ರೆ ಎಲ್ಲ ಹೊಲದಲ್ಲಿ ತೆಂಗಿನ ಗಿಡಗಳು ನುಸಿ ಬಂದು ಭಸ್ಮ ಆಗಿದೆ ನರೇಂದ್ರ ಮೋದಿ ಹತ್ತಿರಕ್ಕೆ ಹೋದ್ರೂ ಒಂದು ರೂಪಾಯಿ ಕೊಡಲಿಲ್ಲ ದೇವೇಗೌಡರು ನಾಯಕತ್ವದಲ್ಲೇ ಹೋಗಿದ್ರು ನಾನು ಬರೀ ರೈತರು ಸಾಲ ಮನ್ನಾ ಮಾಡಿದ್ದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಲ್ಲ ಯಾವ ತೆಂಗು ಬೆಳೆ ಬೆಳೆದಿರ್ತಕ್ಕಂಥ ರೈತನ ಭೂಮಿನಲ್ಲಿ ತೆಂಗಿನ ಮರಗಳು ನಾಶ ಆಗಿದೆ ಒಂದೊಂದು ತೆಂಗಿನ ಗಿಡಕ್ಕೆ ನಾನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಸುಮಾರು ನೂರ ಎಂಬತ್ತು ಕೋಟಿ ಹಣ ಕೊಟ್ಟೆ ಇಲ್ಲಿ ಕೂತಿದ್ದಾರೆ ಇಲ್ಲಿ ರೇವಣ್ಣ ಅವರು ಆಸನದಲ್ಲಿ ಐವತ್ನಾಲ್ಕು ಕೋಟಿ ದುಡ್ಡು ತಗೊಂಡವ್ರೆ ಆ ನೂರ ಕೋಟಿಲಿ